ಜಾನಪದ ಕಲೆ ಮತ್ತು ಸಂಸ್ಕೃತಿ ಭಾರತೀಯ ಪರಂಪರೆಯಲ್ಲಿ ಮಹತ್ವದ ಸ್ಥಾನ ಪಡೆದ ಹಾಗೂ ಜನಮಾನಸದಲ್ಲಿ ಇಂದಿಗೂ ಜಾನಪದ ಕಲೆ ಅಚ್ಚರಿಯಂತೆ ಉಳಿದಿದೆ ಎಂದು ಶಾಸಕ ಮಹದೇವಪ್ಪ ಯಾದವಾರ್ ತಿಳಿಸಿದರು. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಕಲ್ಚರಲ್ ಟ್ರಸ್ಟ್ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಿತ ಆಶ್ರಯದಲ್ಲಿ ಪಟ್ಟಣದ ರಾಧಾಪುರಪೇಟೆಯ ಬನಶಂಕರಿ ದೇವಸ್ಥಾನದ ಸಭಾಭವನದಲ್ಲಿ ಜರುಗಿದ ಸಂಗೀತ ಸಂಜೆ ಕಾರ್ಯಕ್ರಮ ತಬಲಾ ನುಡಿಸುವ ಮೂಲಕ ಉದ್ಘಾಟಿಸಿದ ಅವರು, ರಾಮದುರ್ಗದ ನೇಕಾರಪೇಟೆ ತಲೆಗಳ ತವರೂರು ಸೇರಿದಂತೆ ಶತಮಾನಕ್ಕಿಂತಲೂ ಹಳೆಯ ನಾಟ್ಯ ಸಂಘವನ್ನು ಹುಟ್ಟಿ ಹಾಕಿದ ನೇಕಾರರು ತಮ್ಮ ಪ್ರತಿಭೆಯನ್ನು ಎಲ್ಲೆಡೆ ಬಿತ್ತರಿಸಿದ್ದಾರೆ ಎಂದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ದೇವಾಂಗ ಸಮಾಜದ ಮುಖಂಡ ನೇಮಣ್ಣ ಆರಿ ಅವರು ಮಾತನಾಡಿದರು. ಸಾನ್ನಿಧ್ಯ ವಹಿಸಿದ್ದ ಶಂಕರಯ್ಯ ಸ್ವಾಮಿ ದೇವಾಂಗಮಠ್, ಅಧ್ಯಕ್ಷತೆ ವಹಿಸಿದ ಟ್ರಸ್ಟ್ ಅಧ್ಯಕ್ಷ ವಿಶ್ವನಾಥ ಕುಂಬಾರ್, ಉಪಾಧ್ಯಕ್ಷ ಈಶ್ವರ್ ಹಾಲಮಾವಿ, ಪುರಸಭೆ ಸದಸ್ಯರಾದ ಶಂಕರ್ ಸುಳ್ಳಿಬಾವಿ, ಕುಬೇರ್ ಗರ್ದಿಮನಿ, ಎರಣ್ಣ ಕಲ್ಯಾಣಿ, ಪ್ರಭಾಕರ್ ಬಲ್ಕುಂದಿ, ಸಂತೋಷ್ ಪಾಟೀಲ್, ಕೃಷ್ಣ ಭಟ್ ಕುಟ್ಟಿ ಇತರರು ಇದ್ದರು. ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಬಾಳಿಕೈ ಸ್ವಾಗತಿಸಿದರು. ರಾಮಚಂದ್ರ ಯಾದವಾಡ ಕಾರ್ಯಕ್ರಮವನ್ನು ನಿರೂಪಿಸಿದರು. ವೀರೇಶ್ ಬಳಗೇರ್ ವಂದಿಸಿದರು. ಸಂಗೀತ ಸಂಜೆ ಯಾದಗಿರಿಯ ಡಾಕ್ಟರ್ ಎಎಲ್ ದೇಸಾಯಿ ಮತ್ತು ಅವರ ತಂದ ಜಮಖಂಡಿಗೆ ಶ್ರದ್ಧಾ ಖಾಸಂಕಿ, ಶ್ರೇಯಾ ಹಂದಿಗೌಡ್, ಶ್ರೇಯಶ್ರೀ ಬಳ್ಳಾರಿ, ಪ್ರಿಯಾ ಹುಕ್ಕಿ ಮತ್ತು ತಂದ